ಸ್ನೇಹಿತರೆ ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಅಶ್ವಮೇಧ ಯಾಗ ದೀಕ್ಷೆಯನ್ನು ತಗೊಂಡು ಗಂಗಾ ನದಿ ತೀರದಲ್ಲಿ ದೀಕ್ಷಾಬದ್ಧನಾಗಿ ಕುಳಿತಿದ್ದ ಯುಧಿಷ್ಠಿರ ಅಶ್ವದ ಆಗಮನಕ್ಕಾಗಿ ಕಾಯ್ತಾ ಇದ್ದ ಅಲ್ಲಿಗೆ ಆ ಯಾಗಾಶ್ವ ದೇಶ ಪರ್ಯಟನೆಗೆ ಹೊರಟು ಒಂದು ವರ್ಷ ಕಳೀತಾ ಬಂದಿತ್ತು ಅರ್ಜುನ ಕೂಡ ದೇಶ ದೇಶಗಳನ್ನು ಸುತ್ತಿದ್ದ ಕುದುರೆ ಎಲ್ಲೆಲ್ಲಿಗೆ ಹೋಗುತ್ತೋ ಅಲ್ಲೆಲ್ಲ ಹೋಗಿದ್ದ ಎದುರು ತಿರುಗಿದವರ ಜೊತೆಗೆ ಕಾದಾಡಿದ್ದ ಕೆಲವರನ್ನ ಬಾಹುಬಲದಿಂದ ಗೆದ್ದಿದ್ದ ಮತ್ತೆ ಕೆಲವರನ್ನ ಶ್ರೀಕೃಷ್ಣನ ದಯೆ ಹಾಗೂ ಪ್ರಭಾವದಿಂದ ಗೆದ್ದಿದ್ದ ಅಪಾರ ಸಂಪತ್ತು ಯಾಗಕ್ಕಾಗಿ ಸಂಗ್ರಹಗೊಂಡಿತ್ತು ಸಿಂಧೂ ದೇಶದ ರಾಜಧಾನಿಗೆ ಹೋಗಿ ಅಲ್ಲಿ ಹೆದರಿದ್ದ ದುಶ್ಶಲೆಯ ಮಗನಿಗೆ ಅಭಯ ನೀಡಿ ಕೌರವ ಸಹೋದರಿ ದುಶ್ಶಲೆಯನ್ನ ಆಕೆಯ ಮಗನನ್ನ ಪರಿವಾರ ಸಮೇತ ಯಾಗಕ್ಕೆ ಆಹ್ವಾನಿಸಿ ಅರ್ಜುನ ಕೃಷ್ಣನ ಜೊತೆಗೆ ಯಾಗಾಶ್ವವನ್ನು ಕರೆಕೊಂಡು ಹಸ್ತಿನಾವತಿಯ ಕಡೆಗೆ ಬಂದ ಅವನು ಹಸ್ತಿನೆಯನ್ನ ಸೇರುವ ಹೊತ್ತಿಗೆ ಅಲ್ಲಿ ಯಾಗದ ಸಿದ್ಧತೆಗಳು ನಡೀತಾ ಇತ್ತು ಪಾಂಡವರನ್ನ ಪ್ರೀತಿಸುವ ಅಭಿಮಾನಿಸುವ ನಾನಾ ದೇಶಗಳ ರಾಜರು ಅವರ ಪರಿವಾರಗಳು ಅಲ್ಲಿಗೆ ಆಗಮಿಸಿದ್ವು ಅರ್ಜುನನ ಜೊತೆಗೆ ಅಶ್ವದ ಹಿಂದೆ ಹೋಗಿದ್ದ ಎಲ್ಲ ಅರಸರ ಕುಟುಂಬಗಳು ಪರಿವಾರಗಳು ಹಸ್ತಿನೆಗೆ ಬಂದು ತಲುಪಿದ್ವು ಅವರೆಲ್ಲರನ್ನ ಭೀಮ ನಕುಲ ಸಹದೇವಾದಿಗಳು ಸ್ವಾಗತಿಸಿ ಅವರಿಗೆ ಮಾಡಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರು ಋತ್ವಿಕರು ಋಷಿಗಳು ವೇದ ವೇದಾಂಗ ಪಂಡಿತರ ಜೊತೆಗೆ ಹಸ್ತಿನಾವತಿ ಒಂದು ಮಹಾಯಾಗಕ್ಕೆ ಸಂಭ್ರಮದಿಂದ ಸಿದ್ಧವಾಗಿತ್ತು ಬಂದವರ ಆತಿಥ್ಯಕ್ಕಾಗಿ ಒಂದು ಕಡೆ ಸಿದ್ಧತೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಹರಿದು ಬರ್ತಿದ್ದ ಸಂಪತ್ತಿನ ಲೆಕ್ಕ ತಗೊಂಡು ಅದನ್ನ ಖಜಾನೆಗೆ ಸೇರಿಸುವ ಕೆಲಸ ನಡೀತಾ ಇತ್ತು ಇದೆಲ್ಲದರ ಮಧ್ಯೆ ಯುಧಿಷ್ಠಿರ ಮಾತ್ರ ತಮ್ಮ ಕುಲಗುರುಗಳು ಜ್ಞಾನಿಗಳಾದ ಮಹರ್ಷಿಗಳ ಜೊತೆಗೆ ಅಶ್ವಮೇಧದ ಕಾರ್ಯದಲ್ಲಿ ನಿರತನಾಗಿದ್ದ ಹಾಗೆ ನೋಡಿದ್ರೆ ಅವನು ದೀಕ್ಷಾಬದ್ಧನಾಗಿ ಆಗಲೇ ಒಂದು ವರ್ಷ ಕಳೀತಾ ಬಂದಿತ್ತು ಈ ಅಶ್ವಮೇಧ ಅನ್ನೋದು ಹಾಗೇನೆ ಅದರ ಆಚರಣೆಗಳು ವಿಚಿತ್ರ ಹಾಗೂ ವಿಶೇಷ ಕೂಡ ಅಶ್ವಮೇಧ ಯಾಗವನ್ನು ಮಾಡುವ ಆತ ಕನಿಷ್ಠ ಒಂದು ವರ್ಷಗಳ ಕಾಲಾವಧಿ ದೀಕ್ಷಾಬದ್ಧನಾಗಿರಬೇಕಾಗತ್ತೆ ಇದು ಕೇವಲ ರಾಜರು ಮಾತ್ರ ಮಾಡಬಹುದಾದ ಯಾಗ ಅತ್ಯಂತ ಹೆಚ್ಚಿನ ಖರ್ಚು ವೆಚ್ಚಗಳಿಂದ ಕೂಡಿದ ಯಾಗ ಕೂಡ ಇದು ಇಲ್ಲಿ ಬಲಿಷ್ಠವಾದ ಬಿಳಿ ಕುದುರೆಯೊಂದನ್ನು ಪೂಜಿಸಿ ಅಭಿಷೇಕ ಮಾಡಿ ಅದರ ಹಣೆಗೆ ಇದು ಯಾರ ಕುದುರೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಚಿನ್ನದ ತಗಡಲ್ಲಿ ಬರೆಸಿ ಕಟ್ತಾರೆ ಆನಂತರ ಆ ಕುದುರೆಯನ್ನು ಯಾಗ ನಡೆಯೋ ಸ್ಥಳದ ಆಗ್ನೇಯ ದಿಕ್ಕಲ್ಲಿ ಬಿಡಲಾಗುತ್ತೆ ಅದರ ಹಿಂದೆ ರಾಜ ಅಥವಾ ಆತನ ಮಗ ಸಹೋದರರು ಮಂತ್ರಿಗಳು ಸೇನಾಪತಿಗಳು ಸೇನೆ ಇವೆಲ್ಲ ಹೊರಟು ನಿಲ್ಲುತ್ತವೆ ಹಾಗೆ ಸಂಚಾರಕ್ಕೆ ಹೊರಡುವ ಕುದುರೆ ಕನಿಷ್ಠ ಒಂದು ವರ್ಷದ ಕಾಲ ದೇಶ ಪರ್ಯಟನೆ ಮಾಡಬೇಕು ಅದು ಎಲ್ಲೆಲ್ಲಿ ಹೋಗುತ್ತೋ ಅದನ್ನು ಅನುಸರಿಸಿ ಸೇನೆ ಹೋಗುತ್ತೆ ಅಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದೇ ರಾಜ ಕುದುರೆಯನ್ನು ಕಟ್ಟಿ ಹಾಕಿದರೆ ಅವನು ಕುದುರೆಯ ಕಾವಲಿಗೆ ಬಂದ ಸೇನೆಯೊಂದಿಗೆ ಹೋರಾಡಬೇಕು ಆ ಹೋರಾಟದಲ್ಲಿ ಕುದುರೆ ಕಟ್ಟದವನು ಗೆದ್ದರೆ ಅಲ್ಲಿಗೆ ಅಶ್ವಮೇಧ ಯಾಗ ನಿಂತು ಹೋಗುತ್ತೆ ಹಾಗಾಗದೆ ಕಟ್ಟಿದವನು ಸೋತರೆ ಅವನು ಅಶ್ವಮೇಧ ಯಾಗಕ್ಕೆ ಸಂಪತ್ತನ್ನು ಕೊಟ್ಟು ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಬೇಕಾಗುತ್ತೆ ಗೆಳೆಯರೇ ಈ ಹಿಂದಿನ ಭಾರತದಲ್ಲಿ ಎಲ್ಲಿ ಕೂಡ ಒಬ್ಬ ರಾಜ ಮತ್ತೊಬ್ಬ ರಾಜನನ್ನು ಕೊಂದು ಅವನ ರಾಜ್ಯವನ್ನು ಆಕ್ರಮಿಸಿಕೊಂಡ ಉದಾಹರಣೆಗಳು ನಮಗೆ ಸಿಗೋದು ಕಡಿಮೆ ಅಕಸ್ಮಾತ್ ಯುದ್ಧದಲ್ಲಿ ಸೋತ ರಾಜ ವೀರಮರಣವನ್ನು ಅಪ್ಪಿದರೂ ಕೂಡ ಅವನ ಮಗನನ್ನ ಅಥವಾ ಉತ್ತರಾಧಿಕಾರಿಯಾಗಿರುವವನನ್ನ ಸಿಂಹಾಸನದ ಮೇಲೆ ಕೂಡಿಸಿ ಸಾಮಂತರಾಗಿ ಆಳ್ವಿಕೆ ಮಾಡಿ ಅಂತ ಹೇಳಿ ಅವರ ರಾಜ್ಯವನ್ನು ಅವರಿಗೆ ಬಿಟ್ಟು ಬರೋದನ್ನ ನಮ್ಮ ಅರಸರು ರಾಜಧರ್ಮ ಅಂತ ಭಾವಿಸಿದರು ಇಲ್ಲಿ ಯುದ್ಧಗಳು ದ್ವೇಷಕ್ಕೆ ನಡೆದದ್ದು ತುಂಬಾನೇ ಕಡಿಮೆ ಆ ದ್ವೇಷಗಳು ಕೂಡ ದ್ವೇಷಿಸಿದವನ ಸಾವಿನೊಂದಿಗೆ ಅಥವಾ ಸೋಲಿನೊಂದಿಗೆ ಮುಕ್ತಾಯವಾಗ್ತಿದ್ವೆ ಹೊರತು ಅವನ ಕುಟುಂಬವನ್ನು ಹಿಂಸಿಸುವ ಸಾಮ್ರಾಜ್ಯವನ್ನು ಕಿತ್ತುಕೊಳ್ಳುವ ಪದ್ಧತಿ ಇರಲಿಲ್ಲ ಅಕಸ್ಮಾತ್ ಹಾಗೆ ಮಾಡಿದರೆ ಅದನ್ನು ಅಧರ್ಮ ಅಂತ ಭಾವಿಸಲಾಗ್ತಾ ಇತ್ತು ಇಲ್ಲಿ ಅಶ್ವಮೇಧದಲ್ಲಿ ಕೂಡ ಸೋತವನು ಗೆದ್ದವನ ಶೌರ್ಯಕ್ಕೆ ಪರಾಕ್ರಮಕ್ಕೆ ಶರಣಾಗಿ ಅವನ ಜೊತೆ ಸ್ನೇಹ ಸಂಬಂಧವನ್ನು ಬೆಳೆಸ್ತಿದ್ದ ಹಾಗೆಯೇ ದೇಶ ಸಂಚಾರ ಮಾಡೋ ಕುದುರೆ ಎಲ್ಲಿಗೆ ಹೋಗಬೇಕು ಹೇಗೆ ಹೋಗಬೇಕು ಅನ್ನೋದನ್ನು ಯಾರೂ ನಿಯಂತ್ರಿಸೋದಿಲ್ಲ ಅದು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಬಹುದು ಹಾಗೆ ಹೋಗುವ ಕುದುರೆಯನ್ನು ಹಿಂಬಾಲಿಸೋದಷ್ಟೇ ಸೇನೆ ಹಾಗೂ ಅದರ ರಕ್ಷಕರ ಕೆಲಸ ಇನ್ನು ಈ ಕುದುರೆಯ ವಯಸ್ಸಲ್ಲಿ ಕೂಡ ಒಂದಷ್ಟು ಆಯ್ಕೆಗಳಿರುತ್ತವೆ ಸಾಮಾನ್ಯವಾಗಿ ಅಶ್ವಮೇಧ ಯಾಗಕ್ಕೆ ಬಳಸುವ ಕುದುರೆ 24 ರಿಂದ 100 ವರ್ಷದ ಒಳಗಿರಬೇಕು ಅಂತ ಹೇಳಲಾಗಿದೆ ಹಾಗೆ ನೋಡಿದರೆ ಇವತ್ತು ಕುದುರೆಗಳ ಸರಾಸರಿ ವಯಸ್ಸು 26 ರಿಂದ 30 ವರ್ಷ ಅಷ್ಟೇ ಆದರೆ ಅವತ್ತಿನ ಕುದುರೆಗಳು ಅದು ಎಷ್ಟು ವರ್ಷ ಬದುಕ್ತಿದ್ವೋ ಆಧುನಿಕ ಕಾಲಮಾನದ ಅತಿ ಹೆಚ್ಚು ವಯಸ್ಸಿನ ಕುದುರೆ ಅಂತ ಗುರುತಿಸಿಕೊಂಡಿರೋದು ಇಂಗ್ಲೆಂಡಿನ ಓಲ್ಡಿ ಬಿಲ್ಲಿ ಅನ್ನೋ ಅಶ್ವ ಇದು 1760 ರಿಂದ 1822 ರವರೆಗೆ ಅಂದರೆ
ಒಟ್ಟು 62 ವರ್ಷ ಬದುಕಿತ್ತಂತೆ. ಅದನ್ನೇ ಅತಿ ಹೆಚ್ಚು ಆಯುಷ್ಯವನ್ನು ಕಂಡ ಕುದುರೆ ಅಂತ ಹೇಳಲಾಗುತ್ತೆ. ಅದಕ್ಕಿಂತ ಹೆಚ್ಚಿನ ಕಾಲ ಬದುಕಿದ್ದ ಕುದುರೆಗಳಿದ್ರೆ ಅವುಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಸಹಜವಾಗಿ ಬೆಳೆಯೋ ಯಾವುದೇ ಪ್ರಾಣಿಯ ಆಯಸ್ಸು ಸಾಕುವ ಪ್ರಾಣಿಗಳ ಆಯಸ್ಸಿಗಿಂತ ಹೆಚ್ಚಾಗಿರುತ್ತೆ. ಅವುಗಳನ್ನು ನಾವು ನಮ್ಮ ಹವ್ಯಾಸಕ್ಕೆ ತಕ್ಕ ಹಾಗೆ ಸಾಕೋ ಪ್ರಯತ್ನ ಮಾಡೋದ್ರಿಂದ ಪ್ರಾಣಿಗಳ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ ಮತ್ತು ಅವುಗಳ ವಯಸ್ಸು ಕೂಡ ಕಡಿಮೆಯಾಗೋ ಸಾಧ್ಯತೆ ಇರುತ್ತೆ. ಅದಿರಲಿ, ಇಲ್ಲಿ ಯಾಗಾಶ್ವದ ವಯಸ್ಸು ಕಡ್ಡಾಯವಾಗಿ 24 ಅನ್ನು ದಾಟಿರಬೇಕಿತ್ತು ಮತ್ತು ಅದು ಬಲಿಷ್ಠ ಆರೋಗ್ಯವಂತ ಕುದುರೆ ಆಗಿರಬೇಕಿತ್ತು. ಹೀಗೆ ಕುದುರೆ ರಾಜಧಾನಿಯನ್ನು ಬಿಟ್ಟು ದೇಶ ಪರ್ಯಟನೆ ಮಾಡೋದಕ್ಕೆ ಹೋಗುತ್ತಲ್ಲ, ಅಲ್ಲಿಂದ ಅದು ವಾಪಸ್ಸು ಬರೋವರೆಗೆ ಯಾಗದೀಕ್ಷೆಯನ್ನು ಪಡೆದವನು ವಿವಾಹಿತನಾಗಿದ್ರು, ಏಕಪತ್ನಿ ವ್ರತಸ್ಥನಾಗಿದ್ರು, ಬಹುಭಾರ್ಯಾವಲ್ಲಭನಾಗಿದ್ದರೂ ಕೂಡ ಆ ಯಾಗ ಮುಗಿಯುವವರೆಗೆ ಕಡ್ಡಾಯವಾಗಿ ಬ್ರಹ್ಮಚರ್ಯ ದೀಕ್ಷೆಯನ್ನು ಪಾಲಿಸಬೇಕಿತ್ತು. ಆ ಕಾಲಾವಧಿಯಲ್ಲಿ ಮಿಲನ ನಿಷಿದ್ಧ. ಇನ್ನು ಆ ಇಡೀ ಒಂದು ವರ್ಷ ಧಾರ್ಮಿಕ ಕಾರ್ಯಗಳಲ್ಲಿ ಅವನು ತನ್ನನ್ನು ತಾನು ತೊಡಗಿಸ್ಕೋಬೇಕಿತ್ತು. ನಿತ್ಯಾಗ್ನಿಹೋತ್ರ, ಪೂಜೆಗಳು, ಹವನ, ದಾನ ಧರ್ಮಗಳಿಂದ ಕೂಡಿದ ಸಾತ್ವಿಕ ದೀಕ್ಷೆ ಅದು. ಆ ಕಾಲಾವಧಿಯಲ್ಲಿ ದೀಕ್ಷಾಬದ್ಧನನ್ನು ಯಾರು ಏನೇ ಕೇಳಿದರೂ ಕೂಡ ಅವನು ಇಲ್ಲ ಅನ್ನದೇ ದಾನ ಮಾಡ್ತಿದ್ದ. ಆ ಇಡೀ ಯಾಗ ಮುಗಿಯುವ ಹೊತ್ತಿಗೆ ಅವನ ರಾಜ್ಯದ ಬಡವರು ನಿರ್ಗತಿಕರು ಸಾಕಷ್ಟು ಮಟ್ಟಿಗೆ ಶ್ರೀಮಂತರಾಗಿರ್ತಾ ಇದ್ದರು. ಇನ್ನು ಯಾಗಾಶ್ವ ರಾಜಧಾನಿಗೆ ಹಿಂತಿರುಗಿದ ಮೇಲೆ ಅದನ್ನು ನದಿ ಜಲದಿಂದ ಅಭಿಷೇಕ ಮಾಡಿ ತುಪ್ಪದಿಂದ ಅದರ ದೇಹವನ್ನು ಶುಭ್ರಗೊಳಿಸಿ ಅದನ್ನು ಭಕ್ತಿಯಿಂದ ಪೂಜಿಸಿ ಯಾಗಶಾಲೆಗೆ ಕರೆತರಲಾಗ್ತಾ ಇತ್ತು. ಅಲ್ಲಿ ಯಾಗದ ಆಧ್ವರ್ಯು ಆ ಅಶ್ವದ ಕಿವಿಯಲ್ಲಿ ಮಂತ್ರಗಳನ್ನು ಹೇಳ್ತಿದ್ದ. ಆ ನಂತರ ಅದಕ್ಕೆ ನೀನು ಇಲ್ಲಿಂದ ಅಶ್ವಲೋಕಕ್ಕೆ ಹೋಗು, ಅಲ್ಲಿ ಚಿರಂಜೀವಿಯಾಗಿ ಬಾಳು, ಅಲ್ಲಿನ ಸ್ವರ್ಗ ಸುಖ ನಿನ್ನದಾಗಲಿ, ನಿನ್ನ ಬಲಿದಾನದಿಂದ ಇಡೀ ರಾಜ್ಯದಲ್ಲಿ ಸುಭಿಕ್ಷೆ ಶಾಂತಿಗಳು ನೆಲೆಸಲಿ ಅಂತ ಹಾರೈಸಿ ಬೇಡಲಾಗ್ತಾ ಇತ್ತು. ಇದೆಲ್ಲ ಆಗುವಾಗ ನಿರಂತರವಾಗಿ ಹೋಮ ನಡೀತಲೇ ಇರ್ತಾ ಇತ್ತು ಮತ್ತು ಎಲ್ಲ ಮುಗಿದ ನಂತರ ಹೋಮಕುಂಡಕ್ಕೆ ಅಶ್ವವನ್ನು ಬಲಿ ಕೊಡಲಾಗ್ತಾ ಇತ್ತು. ಅದು ಬರೀ ಕುದುರೆಯನ್ನಷ್ಟೇ ಅಲ್ಲದೆ ಅದರ ಜೊತೆಗೆ ಹೋತಗಳನ್ನು ಹಾಗೂ ಸಾಕಷ್ಟು ಇನ್ನಿತರ ಪ್ರಾಣಿಗಳನ್ನು ಕೂಡ ಬಲಿ ಕೊಡಲಾಗ್ತಾ ಇತ್ತು. ಹೀಗೆ ಮಹಾಬಲಿ ಅಥವಾ ಪೂರ್ಣಾಹುತಿಯೊಂದಿಗೆ ಆ ಅಶ್ವಮೇಧ ಸಂಪೂರ್ಣವಾಗಬೇಕು. ಯಾಗಾನಂತರ ಅತಿಥಿಗಳನ್ನು ಬಹುಮಾನಗಳು, ಉಡುಗೊರೆಗಳು, ದಾನ ಧರ್ಮಗಳ ಮೂಲಕ ಸಂತೃಪ್ತಿಗೊಳಿಸಲಾಗ್ತಾ ಇತ್ತು. ಇದು ಕುದುರೆಯನ್ನು ಬಲಿಕೊಟ್ಟು ಮಾಡುವ ಅಶ್ವಮೇಧ ಯಾಗ. ರಾಮಾಯಣ ಮಹಾಭಾರತದಲ್ಲಿ ಮಾತ್ರ ಅಲ್ಲದೆ ಇತಿಹಾಸದಲ್ಲಿ ಭಾರತದ ಸಾಕಷ್ಟು ಅರಸರು ಈ ಯಾಗವನ್ನು ಮಾಡಿದ ಉದಾಹರಣೆಗಳು ನಮ್ಮ ಮುಂದಿವೆ. ಸಮುದ್ರಗುಪ್ತ, 1ನೇ ಶತಕರ್ಣಿ, ದಕ್ಷಿಣದ ಪಲ್ಲವರು, ನಮ್ಮ ಕದಂಬರ ಕೃಷ್ಣವರ್ಮ, ಚಾಲುಕ್ಯರ 1ನೇ ಹಾಗೂ 2ನೇ ಪುಲಕೇಶಿ, ಹೀಗೆ ಸಾಕಷ್ಟು ಜನ ಅಶ್ವಮೇಧ ಯಾಗ ಮಾಡಿದ್ದು ನಮ್ಮ ಇತಿಹಾಸದ ಪುಟಗಳಲ್ಲಿ ಮತ್ತು ಶಾಸನಗಳಲ್ಲಿ ದಾಖಲಾಗಿದೆ. ಹಾಗೆಯೇ ಕನೌಜಿನ ರಾಜ ಜಯಚಂದ್ರ ಕೂಡ ಅಶ್ವಮೇಧ ಯಾಗದ ಸಂಕಲ್ಪ ಮಾಡಿದ್ದ. ಆದರೆ ಅದಕ್ಕೆ ಪೃಥ್ವಿರಾಜ ಚೌಹಾಣ್ ಅಡ್ಡಿ ಆಗ್ತಾನೆ ಮತ್ತು ಜಯಚಂದ್ರನ ಮಗಳನ್ನು ಅವನು ಹೊತ್ತೊಯ್ದು ಮದುವೆ ಆಗ್ತಾನೆ. ಅದೇ ಅವರಿಬ್ಬರ ನಡುವಿನ ದ್ವೇಷಕ್ಕೆ ಕೂಡ ಕಾರಣವಾಗುತ್ತೆ, ಅದು ಬೇರೆಯದ್ದೇ ಕಥೆ. ಅಶ್ವಮೇಧ ಅನ್ನೋದು ಕೇವಲ ಪುರಾಣ ಕಾಲದಲ್ಲಿ ಮಾತ್ರ ಇರಲಿಲ್ಲ ಅನ್ನೋದನ್ನು ಹೇಳೋದಕ್ಕೆ ನಾನು ಈ ಇತಿಹಾಸದ ಉಲ್ಲೇಖವನ್ನು ಕೂಡ ನಿಮ್ಮ ಮುಂದಿಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾವು ಯುಧಿಷ್ಠಿರನ ಅಶ್ವಮೇಧ ಯಾಗದ ಮಂಟಪಕ್ಕೆ ಬಂದುಬಿಡೋಣ. ಅಲ್ಲಿ ದೇಶ ವಿದೇಶಗಳಿಂದ ಆಗಮಿಸಿದ್ದ ಎಲ್ಲ ಅತಿಥಿಗಳನ್ನು ಅವರ ಯೋಗ್ಯತಾನುಸಾರ ಸತ್ಕರಿಸಲಾಗ್ತಾ ಇತ್ತು. ಯಾಗಮಂಟಪದಲ್ಲಿ ಬ್ರಹ್ಮನ ಸ್ಥಾನವನ್ನು ಹಿರಿಯರು, ಜ್ಞಾನಿಗಳೂ ಆದ ಬಕದಾಲ್ಭಯ ಮುನಿಗಳು ವಹಿಸಿಕೊಂಡಿದ್ದರು. ಧೌಮ್ಯರು ಸೇರಿದ ಹಾಗೆ ಸಾಕಷ್ಟು ಋಷಿಗಳು ರಕ್ಷೋಭ್ಯ ಮಂತ್ರವನ್ನು ಪಠಿಸ್ತಾ ಯಾಗಮಂಟಪದ ದ್ವಾರಗಳನ್ನು ರಕ್ಷಿಸ್ತಾ ಇದ್ದರು. ಕೃಷ್ಣ ಯಾಗಮಂಟಪಕ್ಕೆ ಬಂದ, ಪೂಜೆ ಶುರುವಾಯಿತು, ಆ ಕುದುರೆಯನ್ನು ಬಲಿಪೀಠಕ್ಕೆ ತಂದು ಕಟ್ಟಲಾಯಿತು. ಕೃಷ್ಣ ಸೇರಿದ ಹಾಗೆ ಸಾಕಷ್ಟು ರಾಜಪರಿವಾರದ ದಂಪತಿಗಳು ವ್ಯಾಸರ ಅಪ್ಪಣೆಯ ಮೇರೆಗೆ ಗಂಗೆಯ ಪವಿತ್ರ ಜಲವನ್ನು ಕುಂಭಗಳಲ್ಲಿ ತಂದು ಅಲ್ಲಿ ಅಭಿಷೇಕ ಮಾಡಿದರು. ಭೀಮ ಬಲಿಯ ಕತ್ತಿಯನ್ನು ಹಿಡಿದು ಸಿದ್ಧನಾಗಿ ನಿಂತಿದ್ದ. ಯುಧಿಷ್ಠಿರ ಅಶ್ವದ ಕಿವಿಯಲ್ಲಿ ಅಶ್ವಲೋಕಕ್ಕೆ ಹೋಗಿ ಅಜರಾಮರವಾಗುವಂತೆ ಹಾಗೂ ನಾಡಿನ ಒಳಿತನ್ನ ಬಯಸಿ ಹಾರೈಸುವಂತೆ ಕೇಳಿಕೊಂಡಿದ್ದ. ಆ ಕುದುರೆ ತನ್ನ ಎರಡೂ ಕಿವಿಗಳನ್ನು ನಿಮಿರಿಸಿ ತಲೆ ಅಲ್ಲಾಡಿಸಿತು. ಅಲ್ಲೇ ಇದ್ದ ಸಹದೇವ ಅಶ್ವದ ಭಾಷೆಯನ್ನು ಯುಧಿಷ್ಠಿರನಿಗೆ ಹಾಗೂ ಸಭೆಗೆ ತಿಳಿಸಿದ್ದ. ನಾನು ಶ್ರೀಕೃಷ್ಣನನ್ನು ಸೇರಿಕೊಳ್ತೀನಿ, ಈ ಎಲ್ಲ ಲೋಕಗಳಿಗೂ ಅಧಿಪತಿಯಾದ ಅವನನ್ನು ಸೇರಿಕೊಳ್ಳೋದಕ್ಕಿಂತ ನನಗೆ ಹಿತವಾದದ್ದು ಬೇರೇನಿದೆ ಅಂತ ಇದೆ ಈ ಕುದುರೆ. ಇನ್ನು ಕೃಷ್ಣನೇ ನಿಮ್ಮ ಜೊತೆಗಿರುವಾಗ, ಅವನ ಹಾರೈಕೆ ರಕ್ಷಣೆಗಳು ನಿಮಗಿರುವಾಗ, ನಿಮಗಿನ್ನು ಬೇರೆಯವರ ಹಾರೈಕೆ ಆಶೀರ್ವಾದಗಳ ಅಗತ್ಯ ಏನಿದೆ ಅಂತ ಕೇಳ್ತಾ ಇದೆ ಕುದುರೆ ಅಂದಿದ್ದ ನಕುಲ. ಅಲ್ಲಿದ್ದ ಪ್ರತಿಯೊಬ್ಬರ ತುಟಿಯ ಮೇಲೂ ಮಂದಹಾಸ ಮಿನುಗಿತ್ತು. ಭೀಮ ಒಂದೇ ಒಂದು ಏಟಿಗೆ ಅದರ ತಲೆಯನ್ನು ಕತ್ತರಿಸಿದ್ದ. ಅಶ್ವದ ತಲೆ ಆಗಸಕ್ಕೆ ಹಾರಿತ್ತು. ವ್ಯಾಸರು ಮಂತ್ರಗಳ ಮೂಲಕ ಇಂದ್ರನನ್ನು ಆಹ್ವಾನಿಸಿ ಹವಿಸ್ಸು ಪಡೆಯೋದಕ್ಕೆ ಸೂಚಿಸಿದರು. ಅದನ್ನು ಅಗ್ನಿಯ ಮೂಲಕ ಇಂದ್ರನಿಗೆ ತಲುಪಿಸಲಾಯಿತು.
ಆನಂತರ ಅಲ್ಲಿಗೆ ಬಂದಿದ್ದ ಎಲ್ಲ ಅರಸರನ್ನ ಯಥೋಚಿತವಾಗಿ ಗೌರವಿಸಿ ಅವರಿಗೆ ಉಡುಗೊರೆಗಳ ಮೂಲಕ ಸನ್ಮಾನಿಸಲಾಯಿತು. ಎಲ್ಲ ಮುಗಿದ ಮೇಲೆ ಯುಧಿಷ್ಠಿರ ಶ್ರೀಕೃಷ್ಣನನ್ನ ಸಿಂಹಾಸನದ ಮೇಲೆ ಕೂಡಿಸಿ ಯಾಗದ ಪುಣ್ಯ ಫಲವನ್ನ ಅವನಿಗೆ ಸಮರ್ಪಿಸಿ ಆಶೀರ್ವಾದ ಪಡೆಕೊಂಡ. ಕುಂತಿಯ ಕಣ್ಣಲ್ಲಿ ಧನ್ಯತಾಭಾವದಿಂದ ಕೂಡಿದ ನೀರಿತ್ತು. ಅಲ್ಲೇ ಇದೆಲ್ಲದಕ್ಕೂ ಸಾಕ್ಷಿಯಾಗಿ ನಿಂತಿದ್ದ ಧೃತರಾಷ್ಟ್ರ ಹಾಗೂ ಗಾಂಧಾರ್ಯರಿದ್ದರು. ಆ ಕ್ಷಣದಲ್ಲವರ ಮನಸ್ಸಲ್ಲಿ ಯಾವ ಭಾವನೆ ಇತ್ತು? ಅದು ಯಾವ ನೋವಿನ ದವಾನಲವೆದ್ದಿತ್ತು? ತನ್ನ ಮಕ್ಕಳಿಲ್ಲದನ್ನ ನೆನಪು ಮಾಡಿಕೊಂಡು ಆ ಗಾಂಧಾರಿ ಒಳಗೊಳಗೆ ಅದೆಷ್ಟು ನೋವನ್ನು ಅನುಭವಿಸುತ್ತಿದ್ಲು. ಅಂಧರಾಜನಿಗೆ ತನ್ನ ಪುತ್ರ ವ್ಯಾಮೋಹ ಈಗಲೂ ನೆನಪಾಗಿ ಪಶ್ಚಾತ್ತಾಪವಾಗ್ತಾ ಇತ್ತ. ಯಾರಿಗೆ ಗೊತ್ತಿತ್ತು? ಅದನ್ನು ಗಮನಿಸೋದಿಕ್ಕಲ್ಲಿ ಯಾರಿಗೆ ತಾನೇ ವ್ಯವಧಾನವಿತ್ತು? ವಿದುರ ಮಾತ್ರ ಪಾಂಡವರ ಈ ವೈಭವವನ್ನು ಕಂಡು ಸಂತೋಷಗೊಂಡಿದ್ದ. ಯುಯುತ್ಸು ಅನ್ನೋ ಧೃತರಾಷ್ಟ್ರ ಪುತ್ರ ಈ ಎಲ್ಲ ಸಂಭ್ರಮಗಳಲ್ಲೂ ಮುಂದಾಳತ್ವವನ್ನು ವಹಿಸಿಕೊಂಡು ಕಾಣ್ತಾ ಇದ್ದ. ಬಬ್ರುವಾಹನ, ಕರ್ಣಪುತ್ರ, ವೃಷಕೇತು ಮುಂತಾದವರು ಅತ್ಯಂತ ಸಂಭ್ರಮದಿಂದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು. ಅರ್ಜುನನ ಹೊಸ ಪತ್ನಿ ಪ್ರಮೀಳಾ ಸಾಮ್ರಾಜ್ಯದ ರಾಣಿಯೂ ಸೇರಿದಂತೆ ಅವನ ಎಲ್ಲ ಪತ್ನಿಯರೂ ಅಲ್ಲಿದ್ದರು. ಭೀಮ ಹಿಡಿಂಬಿಯೊಂದಿಗೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದ. ಇನ್ನು ಪಟ್ಟಮಹಿಷಿ ದ್ರೌಪದಿಯ ಬಗ್ಗೆ ಹೇಳಲೇಬೇಕಿಲ್ಲ, ಅವಳು ಯಾಗದೀಕ್ಷೆಯಲ್ಲಿದ್ಲು. ಹೀಗೆ ಅಶ್ವಮೇಧವನ್ನು ಮುಗಿಸಿದ ಪಾಂಡವರು ಅದರಿಂದ ಅಪಾರವಾದ ಸಂಪತ್ತನ್ನು ಸಂಗ್ರಹಿಸಿದರು. ಈಗ ದೇಶದ ಅಭಿವೃದ್ಧಿಯ ಕಡೆಗೆ ಅವರು ಗಮನ ಹರಿಸಬೇಕಿತ್ತು. ಕೃಷ್ಣ ಕೂಡ ಇನ್ನು ಪಾಂಡವರನ್ನು ಬಿಟ್ಟು ತನ್ನ ದೇಶದ ತನ್ನವರ ಬಗ್ಗೆ ಯೋಚಿಸಬೇಕಾಗಿತ್ತು. ಹೀಗಾಗಿ ಅಲ್ಲಿಗೆ ಬಂದಿದ್ದವರೆಲ್ಲ ತಮ್ಮ ರಾಜ್ಯಗಳಿಗೆ ಹಿಂತಿರುಗಿದರು. ಗಾಂಧಾರಿ ಧೃತರಾಷ್ಟ್ರ ಮಾತ್ರ ಇನ್ನು ಅರಮನೆಯಲ್ಲಿ ಪಾಂಡವರ ವೈಭವದ ನಡುವೆ ಇರೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಾಗಿತ್ತು. ವಿದುರ ಅದನ್ನೇ ಪದೇ ಪದೇ ಹೇಳೋದಿಕ್ಕೆ ಶುರು ಮಾಡಿದ್ದ. ಕೃಷ್ಣನ ಯಾದವ ಸಾಮ್ರಾಜ್ಯದಲ್ಲಿ ವಿಚಿತ್ರವಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಮ್ಮನ್ನು ಎದುರಿಸುವವರು ಗೆಲ್ಲುವವರು ಯಾರೂ ಇಲ್ಲ ಅಂದುಕೊಂಡಿದ್ದ ವೃಷ್ಣಿ ಕುಲದವರು ಅಹಂಕಾರದ ಪರಮಾವಧಿಯನ್ನು ಮುಟ್ಟಿದ್ರು. ಅಲ್ಲಿ ಎಲ್ಲರೂ ಜವಾಬ್ದಾರಿಗಳನ್ನು ಮರೆತಿದ್ದ ಕಾಲ, ಸುಖ ಹಾಗೂ ಕರ್ತವ್ಯ ಶೂನ್ಯರಾಗ್ತಾ ಇದ್ದ ಕಾಲ ಅದು. ಅಲ್ಲಿ ಮುಂದೇನಾಯಿತು ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಅಲ್ಲಿವರೆಗೆ ಜಯ ಹಿಂದ್, ಜಯ ಕರ್ನಾಟಕ.